ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀವು ನೋಡ್ತಿದ್ರ ಸಾವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ ನ ಫ್ರೆಂಡ್ಸ್ ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅನ್ನೋದಾದ್ರೆ ಇನ್ನೇನು ಕೆಲವು ದಿನಗಳಲ್ಲಿ ಬಿಗ್ ಬಾಸ್ ಎಲೆವೆನ್ ಬರ್ತಾ ಇದೆ ಸೀಸನ್ ಎಲೆವೆನ್ ಇವನ್ ಸೀಸನ್ ಗೆ ಪ್ರತಿಸ್ಪರ್ಧಿಗಳ ಒಂದು ವಿವರಗಳನ್ನ ನಾನು ಇವತ್ತು ನಿಮಗೆ ಒದಗಿಸಕ್ ಬಂದಿದ್ದೀನಿ ಡಿಫ್ರೆಂಟ್ ಆಗಿರ್ತಕ್ಕಂತ ಕ್ಯಾರೆಕ್ಟರ್ಸ್ ನ ಹೊಂದಿರ್ತಕ್ಕಂತ ಪ್ರತಿಸ್ಪರ್ಧಿಗಳ ವಿಭಿನ್ನ ರೀತಿಯ ವಿಭಿನ್ನ ಶೈಲಿಯ ವಿಭಿನ್ನ ಮನಸ್ಥಿತಿ ಉಳ್ಳ ಪ್ರತಿಯೊಬ್ಬರ ಕಂಟೆಸ್ಟೆಂಟ್ ಗಳ ಬಗ್ಗೆ ಪರಿಚಯವನ್ನು ಇವತ್ತು ನಿಮಗೆ ಒದಗಿಸ್ತಾ ಇದೀನಿ ಇವರುಗಳೆಲ್ಲ ನನ್ನ ಪ್ರಕಾರ ಬಿಗ್ ಬಾಸ್ ಮನೆಗೆ ಹೋದ್ರೆ ಚೆನ್ನಾಗಿರುತ್ತೆ ಅನ್ನುವ ಆಶಯ ನನ್ನದು ನನ್ನ ಪ್ರಕಾರ ಸೆಲೆಬ್ರಿಟಿಗಳಿಗಿಂತ ಕಾಮನ್ ಪೀಪಲ್ಸ್ಗಳಾಗಿರ್ತಕ್ಕಂಥವ್ರು ಆದಷ್ಟು ಜಾಸ್ತಿ ಜನ ಈಗ ಒಂದು ಬಿಗ್ ಬಾಸ್ ಮನೆಯೊಳಗೆ ಓದ್ನೆ ಬಂದ್ರೆ ತುಂಬಾನೇ ಚೆನ್ನಾಗಿರ್ತಾರೆ ನನ್ನ ಫೇವ್ರೇಟ್ ಅಂತ ಏನೂ ಇಲ್ಲ ಅವ್ರು ಚೆನ್ನಾಗಿ ಆಡಿದ್ರೆ ಲೈಕ್ ಮಾಡ್ತೀವಿ ಅಷ್ಟೇ ಕಾಮನ್ ಪೀಪಲ್ಸ್ ಬಂದ್ರೆ ನಮಗೂ ಗೊತ್ತಾಗುತ್ತೆ ಏನ್ ಮಾಡಿದ್ದಾರೆ ಏನೂ ಇಲ್ಲ ಏನ್ ಸಾಧನೆ ಮಾಡಿದ್ದಾರೆ ಏನು ಇಲ್ಲ ಅಂತ ಹೇಳಿ ನಮಗೂ ಗೊತ್ತಾಗುತ್ತೆ ಯೂಸಲಿ ಮಾಡಿದವ್ರನ್ನೆಲ್ಲಾದ್ನ ಕರೆಸಿಬಿಟ್ಟು ತೋರಿಸಿದ್ರೆ ಅದರಲ್ಲಿ ಏನು ಇರೋದಿಲ್ಲ ಆಶ್ಚರ್ಯ ಪಡುವಂತದ್ದು ಓಕೆ ಮಾಡಿದ್ದಾರೆ ತೋರಿಸಿದ್ದಾರೆ ಅಂತ ಅನ್ನೋ ಹಾಗೆ ಆಗತ್ತೆ ಯೂಜಲ್ಲಿ ನಮಗೆ ಗೊತ್ತಿಲ್ಲದೆ ಇರೋರನ್ನ ಕರ್ಕೊಂಬಂದು ಈ ಒಂದು ಬಿಗ್ ಬಾಸ್ ಮನೆ ಒಳಗೆ ಬಿಡಿನ ಅಂತಂದ್ರೆ ಲೈಕ್ ವರ್ತುರ್ ಸಂತೋಷ್ ಆಗಿರ್ಬೋದು ಹಿಂದಿನ ಸೀಸನ್ ಅಲ್ಲಿ ಇರ್ತಕ್ಕಂಥ ದಿವಾಕರ್ ಆಗಿರ್ಬೋದು ಇವರೆಲ್ಲ ಒಂದ್ ಲೆವೆಲ್ ಗೆ ಅಂದ್ರೆ ಫೈನಲ್ ಅವರಿಗೆ ರೀಚ್ ಆಗಿದ್ದಾರೆ ಈ ತರ ಒಂದು ಕಂಟೆಸ್ಟೆಂಟ್ ಗಳು ರೀಚ್ ಆಗಿದ್ದಾರೆ ಕಾಮನ್ ಪೀಪಲ್ಸ್ ಗಳೆಲ್ಲಾರು ನಮಗ ನೋಡಕ್ಕೆ ಇಂಟ್ರೆಸ್ಟ್ ಇರ್ತೈತಿ ಒಂದ್ ಕೇಕ್ ಇರ್ತೈತಿ ಒಂದ್ ಮಜಾ ಇರ್ತೈತಿ ಅಂತ ಹೇಳ್ತಾ ನನ್ನ ಪ್ರಕಾರ ಸೆಲೆಕ್ಟ್ ಮಾಡಿರ್ತಕ್ಕಂತ ಕಂಟೆಸ್ಟೆಂಟ್ ಗಳ ವಿವರಗಳನ್ನ ಇವ ಒಂದು ವಿಡಿಯೋದಲ್ಲಿ ತಿಳ್ಕೊಡ್ತಾ ಇದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇ ಕಂಟೆಸ್ಟೆಂಟ್ ಆಗಿ ವರುಣ್ ರಾಮಚಂದ್ರ ಒಳ್ಳೊಳ್ಳೆ ಮ್ಯೂಸಿಕ್ನ ಕಂಪೋಸ್ ಮಾಡ್ಕೊಂಡಿದ್ದಾರೆ ಒಂದೊಂದು ಮ್ಯೂಸಿಕ್ನು ಅದ್ಭುತ ಅಮೋಘ ಕನ್ನಡ ಇಂಗ್ಲೀಷ್ ತಮಿಳು ಇನ್ನಿತರ ಭಾಷೆಗಳೊಂದಿಗೆ ಕನ್ನಡ ಜನಪ್ರಿಯ ಹಾಡುಗಳನ್ನು ಮುಸಫ್ನೊಂದಿಗೆ ಸಮುದ್ರವಾಗಿ ಹಾಡುತ್ತಾರೆ ಸೊ ಬಿಗ್ ಬಾಸ್ಗೆ ಒಂದು ಹಾಡು ಕೋಗಿಲೆ ಬೇಕು ಈ ಕೋಗಿಲೆ ಬಂದರೆ ಹೇಗಿರುತ್ತೆ ಅಂತ ಎರಡನೇ ಕಂಟೆಸ್ಟೆಂಟ್ ಆಗಿ ಆಂಕರ್ ವಿನೋದಿತಾ ಅಂತ ಉತ್ತರ ಕರ್ನಾಟಕದ ಚಂದೊಳ್ಳಿ ಚೆಲುವೆ ಕನ್ನಡವೇ ಇವರು ಉಸಿರು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಿರೂಪಣೆ ನಟನೆ ಮಾಡುತ್ತಾರೆ ಸ್ವಲ್ಪ ಮಾತ್ ಜಾಸ್ತಿ ಆದರೆ ಗುಣ ಮಾತ್ರ ಅಪ್ಪಟ ಬಂಗಾರ ಕಣ್ರಿ ಇವರು ಬಿಗ್ ಬಾಸ್ಗೆ ಬಂದರೆ ಜನಪದ ಸೊಗಡಿನ ಹಾಡುಗಳು ಒಗಟುಗಳು ಕಿರುನಾಟಕಗಳು ಸೋಬಾನ ಪದಗಳು ಅನೇಕ ರೀತಿಯ ಜನಪದ ಸೊಗಡಿನ ಜನಪದ ಸೊಗಡು ಇವರಿಂದ ಬಿಗ್ ಬಾಸ್ ಅಲ್ಲಿ ನಾವು ನೋಡಬಹುದು ಮೂರನೇ ಕಂಟೆಸ್ಟೆಂಟ್ ಆಗಿ ಸುಕೃತಾ ನಾಗ್ ಇವರು ನೋಡೋಕೆ ಒಳ್ಳೆ ಕ್ಯೂಟ್ ಕ್ಯೂಟ್ ಆಗಿ ಇದ್ದಾರೆ ಸೀರಿಯಲ್ ಆಕ್ಟರ್ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾರೆ ಪ್ಲಸ್ ವಿಲನ್ ಆಗಿ ಕೂಡ ಆಕ್ಟ್ ಮಾಡ್ತಾರೆ ಇವರು ಬಿಗ್ ಬಾಸ್ಗೆ ಬಂದ್ರೆ ಯಾವ ಕ್ಯಾರೆಕ್ಟರ್ ಇವರಿಗೆ ಶೂಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ನಾಲ್ಕನೇ ಕಂಟೆಸ್ಟೆಂಟ್ ಆಗಿ ಶೋಭಾ ಶೆಟ್ಟಿ ಇವರು ಒಂಥರ ಪಟಾಕಿ ಹುಡುಗಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ತೆಲುಗು ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಆಗಿದ್ದು ಅಲ್ಲಿ ಪಟಾಕಿ ತರ ಸಿಡಿದ ಮಹಿಳೆ ಈ ತರ ಸಿಡಿಯೋ ಪಟಾಕಿಗಳು ಬಿಗ್ ಬಾಸ್ಗೆ ಅತ್ಯವಶ್ಯಕವಾಗಿ ಬೇಕು ಸೊ ಈ ಪಟಾಕಿ ಕನ್ನಡ ಬಿಗ್ ಬಾಸ್ಗೆ ಬಂದರೆ ಟಿ ಆರ್ ಪಿ ಅನ್ನು ಅನ್ನೋದು ಕಿತ್ಕೊಂಡೋ ಎಲ್ಲೋ ಹೋಗುತ್ತೆ ಐದನೇ ಕಂಟೆಸ್ಟೆಂಟ್ ಆಗಿ ಕನ್ನಡತಿ ಸೀರಿಯಲ್ನ ಹೆಸರಾಂತ ಜನಪ್ರಿಯ ನಾಯಕ ನಟ ಕಿರಣ ಈ ವಿಭಿನ್ನ ಶೈಲಿಯ ನಟನೆ ಮತ್ತು ಮೋಟಿವೇಶನ್ ಮಾತುಗಳಿಂದ ಪ್ರಖ್ಯಾತಿ ಪಡೆದವರು ಇವರು ಬಿಗ್ ಬಾಸ್ಗೆ ಬಂದರೆ ನಮ್ಮ ಜೀವನಕ್ಕೆ ಬೇಕಾಗುವಂತಹ ಅದ್ಭುತ ಸಲಹೆ ಸೂಚನೆಗಳನ್ನು ಇವರುಗಳ ಮೂಲಕ ನಾವು ಪಡೆದುಕೊಳ್ಳಬಹುದು ಆರನೇ ಕಂಟೆಸ್ಟೆಂಟ್ ಆಗಿ ಫ್ರಾಂಕ್ ಕನ್ನಡಿಗ ನಲ್ಲಿ ಸೋಶಿಯಲ್ ಎಕ್ಸ್ಪಿರಿಮೆಂಟ್ ಮಾಡುವ ಹುಡುಗ ಸಮಾಜದ ಕೆಲವೊಂದು ವಿಚಾರಗಳನ್ನು ಎಷ್ಟು ಸಕಾರಾತ್ಮಕವಾಗಿರುತ್ತವೆ ಎಷ್ಟು ನಕಾರಾತ್ಮಕವಾಗಿರುತ್ತವೆ ಅನ್ನೋದನ್ನು ಟೆಸ್ಟ್ ಮಾಡುವ ಪ್ರಯತ್ನ ಈ ಹುಡುಗಂದು ನನ್ನನ್ನು ಹಗ್ ಮಾಡಿ ಅಥವಾ ಸ್ಲಾಪ್ ಮಾಡಿ ಕೆಟ್ಟಿಬೀರ್ನ ಇಟ್ಕೊಂಡು ಜನರನ್ನ ಮನರಂಜಿಸುವವನು ಹೊರಗೆ ನಗುವಿನ ಗೊಂಬೆ ಇದೆ ಒಳಗೆ ನೋವಿನ ಮನಸ್ಸಿದೆ ಕಾಮನ್ ಪೀಪಲ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿ ಎನ್ನುವ ಆಶಯ ನಮ್ಮದು ನೀವೇನಂತೀರಾ ಏಳನೇ ಕಂಟೆಸ್ಟೆಂಟ್ ಆಗಿ ಸ್ನೇಹ ಶೆಣೆ ಮೂಲತಃ ಬೆಂಗಳೂರು ಮೂಲದವರು ಶಾಲಾ ದಿನಗಳಲ್ಲಿ ಸ್ನೇಹ ಎಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು ಮತ್ತು ರಾಜ್ಯ ಮಟ್ಟದ ಟೆನ್ನಿಸ್ ಆಟಗಾರ್ತಿಯಾಗಿದ್ದರೂ ಕೂಡ ಸಿ ಎ ಕೂಡ ಅಭ್ಯಾಸ ಮಾಡಿದಂಥವರು ಆರ್ ಸಿ ಬಿ ಮೇಲಿನ ಪ್ರೀತಿಯಿಂದಾಗಿ ಅವರನ್ನು ಆರ್ ಸಿ ಬಿ ಗರ್ಲ್ ಎಂದು ಕರೆಯಲಾಗುತ್ತದೆ ಬಿಗ್ ಬಾಸ್ ಮನೆಗೆ ಬಂದರೆ ಹೇಗಿರುತ್ತೆ ಅಂತ ನೋಡೋಣ ಎಂಟನೇ ಕಂಟೆಸ್ಟೆಂಟ್ ಆಗಿ ಆದರ್ಶ ಮೂಲತಃ ಬೆಂಗಳೂರಿನವರು ವೃತ್ತಿ ಜೀವನದಲ್ಲಿ ನಟ ಬರಹಗಾರ ಮತ್ತು ಆರ್ ಜೆ ಬಾಲ್ಯದಲ್ಲಿ ಸದಾ ಕಿರುತೆರೆಯಲ್ಲಿ ಇರಬೇಕೆಂದು ಬಯಸುತ್ತಿದ್ದವರು ಇವರು ಶಾಲಾ ದಿನಗಳಲ್ಲಿ ಶಾಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದರು ಇವರ ರೋಲ್ ಮಾಡೆಲ್ ಶಾರುಖ್ ಖಾನ್ ಮತ್ತು ಅವರಂತೆ ನಟರಾಗಬೇಕೆಂದು ಅವರು ಬಯಸಿದ್ದರು ಹಲವಾರು ಕಾರ್ಯಕ್ರಮಗಳಲ್ಲಿ ಶಾರುಖ್ ಖಾನ್ ಅವರನ್ನು ಭೇಟಿ ಮಾಡಿದರು ಬಿಗ್ ಬಾಸ್ ಸಂಚಿಕೆಯಲ್ಲಿ ಆದರ್ಶ್ ಅವರು ನಟನಾ ಕ್ಷೇತ್ರಕ್ಕೆ ಬಂದಿದ್ದು ಹೇಗೆ ಮತ್ತು ಜಿ ಆಗಿದ್ದು ಹೇಗೆ ತಮ್ಮ ಅನುಭವವನ್ನು ಬಿಗ್ ಬಾಸ್ನೊಂದಿಗೆ ಹಂಚಿಕೊಳ್ಳುವುದನ್ನು ನಾವು ನೋಡಬಹುದು ಒಂಬತ್ತನೇ ಕಂಟೆಸ್ಟೆಂಟ್ ಆಗಿ ಚಿತ್ರಾಲ್ ರಂಗಸ್ವಾಮಿ ಇನ್ಸ್ಟಾಗ್ರಾಮದಲ್ಲಿ ಪಾವಗರ್ಲ್ ಆಗಿರುವ ಪ್ರಸಿದ್ಧವಾಗಿರುವ ಚಿತ್ರ ರಂಗಸ್ವಾಮಿ ರೂಪದರ್ಶಿ ಮತ್ತು ನಟಿ ಕೂಡ ಇವರು ಕನ್ನಡದಲ್ಲಿ ಹಲವಾರು ಚಲನಚಿತ್ರಗಳಲ್ಲೂ ಮತ್ತು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಮೂಲತಃ ಮೈಸೂರಿನವರಾದ ಇವರು ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದವರಾಗಿರುತ್ತಾರೆ ಇವರ ತಂದೆ ಚಿಕ್ಕ ವಯಸ್ಸಿನಲ್ಲಿ ಇವರನ್ನು ಬಿಟ್ಟು ಹೋಗುತ್ತಾರೆ ಇವರು ಬದುಕು ಉಳಿಯಲು ಉದ್ಯೋಗವನ್ನು ಅರಸುತ್ತಾರೆ ಅನೇಕ ಧಾರಾವಾಹಿಗಳಲ್ಲಿ ಪಾತ್ರಗಳನ್ನು ಅಭಿನಯಿಸುತ್ತಾರೆ ಇವರ ವೈಯಕ್ತಿಕ ಜೀವನದ ಕಥೆಯನ್ನು ಬಿಗ್ ಬಾಸ್ ಮನೆಯೊಳಗೆ ನಮ್ಮೊಡನೆ ಹಂಚಿಕೊಂಡರೆ ಹೇಗಿರುತ್ತೆ ಎದುರಾಳಿಗಳಿಗೆ ಒಳ್ಳೆ ಟಕ್ಕರ್ ಕೊಡುವ ಧೀರ ದಿಟ್ಟ ಮಹಿಳೆ ಎಂದರೂ ತಪ್ಪಾಗುವುದಿಲ್ಲ ಹಳೆಯ ಸೀಸನ್ನಲ್ಲಿ ಇವರನ್ನು ತುಂಬ ಮಿಸ್ ಮಾಡಿಕೊಂಡ್ವಿ ಬಟ್ ಈ ಸೀಸನ್ನಲ್ಲಿ ಇವರು ಇದ್ದರೆ ಒಳ್ಳೆ ಕಾಂಪಿಟೇಷನ್ ಇರುತ್ತೆ ಹತ್ತನೇ ಕಂಟೆಸ್ಟೆಂಟ್ ಆಗಿ ವಿಕಿಪೀಡಿಯಾ ನಾನು ನಂದಿನಿ ಹಾಡು ಯಾರಿಗೆ ಗೊತ್ತಿಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಸಿನಿಮಾ ಸೆಲೆಬ್ರಿಟಿಗಳು ಕಿರುತೆರೆ ತಾರೆಯರು ಈ ಹಾಡಿಗೆ ಸೊಂಟ ಬಳಕಿಸಿದ್ರು ಹಾಗಂತ ಇದೇನು ಸಿನಿಮಾ ಹಾಡಲ್ಲ ವಿಕಿಪೀಡಿಯಾ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಹಾಕಿದ್ದ ಹಾಡು ಈ ಹಾಡು ಸಖತ್ ವೈರಲ್ ಆಗಿ ಕೂಡ ಆಗಿತ್ತು ಇತ್ತೀಚೆಗೆ ಇವರ ಗಣೇಶನ ಹಾಡು ಕೂಡ ತುಂಬಾ ಸೂಪರ್ ಆಗಿ ಮೂಡಿ ಬಂದಿದೆ ಹಾಗಾದ್ರೆ ಈ ಹಾಡುಗಳ ಸೂತ್ರದಾರರು ಯಾರು ಅಂತ ಹುಡುಕುತ್ತಾ ಹೋದರೆ ಸಿಗೋದು ನಮಗೆ ವಿಕಾಸ್ ಅಂದ್ರೆ ವಿಕಿಪೀಡಿಯಾ ಫ್ಯಾನ್ಸ್ ಫಾಲೋವರ್ಸ್ ಗಳಿಗೆ ಮುದ್ದುಕುಮಾರ ಅಂಬಿಕಾ ನಂದಿನಿ ಹಲವಾರು ಹೆಸರುಗಳಿಂದ ಗೊತ್ತಿರುವ ವಿಕಿಪೀಡಿಯಾ ಇವರ ನಿಜವಾದ ಹೆಸರು ವಿಕಾಸ್ ಸಂಗಮ್ ತಮ್ಮ ವಿಡಿಯೋಗಳಿಂದ ಹೆಚ್ಚು ಜನರಿಗೆ ತಲುಪುತ್ತಿರುವ ಇವರು ಕೇವಲ ಆಶಯವನ್ನಷ್ಟೇ ಜನರಿಗೆ ನೀಡುತ್ತಿಲ್ಲ ಅದರ ಜೊತೆಗೆ ಕಳಕಳಿ ಸಾಮಾಜಿಕ ಸಂದೇಶಗಳನ್ನು ತಲುಪಿಸುವ ಪ್ರಯತ್ನ ಇವರು ಮಾಡುತ್ತಿದ್ದಾರೆ ಹನ್ನೊಂದನೇ ಕಂಟೆಸ್ಟೆಂಟ್ ಆಗಿ ವರುಣ್ ಆರಾಧ್ಯ ಅಂತ ಆಕ್ಟರ್ ಯೂಟ್ಯೂಬ್ ಚಾನೆಲ್ ಹೊಂದಿರುವ ವರುಣ್ ಆರಾಧ್ಯ ಇವರು ಭಾಳ ಫೇಮಸ್ ಆಗೋಕೆ ಕಾರಣ ವರ್ಷಾ ಕಾವೇರಿ ಅನ್ನೋ ಕ್ಯೂಟ್ ಕ್ಯೂಟ್ ಆಗಿರೋ ಕ್ಯೂಟ್ ಗಾರ್ಲ್ ಇವರಿಬ್ಬರ ಪ್ರೇಮಕತೆ ಯಾಕೆ ಎಂಡಾಯಿತು ಇವರುಗಳ ನಡುವೆ ಯಾರು ಹುಳಿ ಹಿಂಡಿದರು ಅನ್ನುವುದನ್ನು ಈ ಬಿಗ್ ಬಾಸ್ ಮನೆಯಲ್ಲಿ ನಾವು ತಿಳ್ಕೋಬೋದು ಅಲ್ಲವೇ ಹನ್ನೊಂದನೇ ಕಂಟೆಸ್ಟೆಂಟಾಗಿ ಆಗಿ ನಾಗರಾಜ್ ಕುಡುಪಲಿ ಮನುಷ್ಯ ಕಾಮಿಡಿ ಥರ ಇರಬಹುದು ಆದರೆ ಇವರ ವೃತ್ತಿ ಜೀವನಕ್ಕೆ ಬೆಲೆ ಕೊಡಲೇಬೇಕು ಅದು ನಮ್ಮೆಲ್ಲರ ಕರ್ತವ್ಯ ಕೂಡ ಹಾಗಾಗಿ ಟೀಕಿಸುವುದಕ್ಕಿಂತ ಪರೀಕ್ಷಿಸಿ ನೋಡೋಣ ನೀವೇನಂತೀರಾ ಹನ್ನೆರಡನೇ ಕಂಟೆಸ್ಟೆಂಟ್ ಆಗಿ ಕ್ರಿಕೆಟರ್ ಆಗಿರುವಂತ ವಿನಯ್ ಕುಮಾರ್ ಅವರು ಬರಬಹುದು ದಾವಣಗೆರೆ ಎಕ್ಸ್ಪ್ರೆಸ್ ಅಂತಾನೆ ಪ್ರಸಿದ್ಧಿ ಪಡೆದಿರುವ ವಿನಯ್ ಕುಮಾರ್ ಅವರು ಆರ್ ಸಿ ಬಿ ತಂಡಕ್ಕೆ ಕೂಡ ಆಡಿದ್ದಾರೆ ಭಾರತ ತಂಡದಲ್ಲೂ ಸಹಿತ ಭಾಗವಹಿಸಿದ್ದಾರೆ ಪರ್ಸ್ನಲಿ ಹೇಳ್ಬೇಕು ಅಂತಂದ್ರೆ ಇವರು ಬಂದ್ರೆ ನನಗೆ ತುಂಬಾನೇ ಖುಷಿ ಆಗುತ್ತೆ ಇವರ ಒಂದು ಕ್ಯಾರೆಕ್ಟರ್ ಹೇಗೆ ಇವರ ಒಂದು ಸ್ಕಿಲ್ಸ್ ಹೇಗೆ ಏನೇನಿರ್ತವೆ ಏನೇನು ಬಳಕೆ ಮಾಡಿದ್ದಾರೆ ಟೀಮಲ್ಲಿ ಅಂತ ಇವರ ಬಗ್ಗೆ ಇನ್ನಷ್ಟು ಜಾಸ್ತಿ ತಿಳ್ಕೊಳ್ಳೋಕೆ ಸಿಗುತ್ತೆ ಒಂದು ಮನೆಯಲ್ಲಿ ಜ್ಞಾಪ ಅಂತ ತಂದ್ರೆ ಸೊ ನನ್ನ ಪ್ರಕಾರ ಇವ್ರು ಬಂದ್ರೆ ಚೆನ್ನಾಗಿರುತ್ತೆ ಹದಿಮೂರನೇ ಕಂಟೆಸ್ಟೆಂಟ್ ಆಗಿ ಡಾಕ್ಟರ್ ಗುರುರಾಜ್ ಕರ್ಜಗಿ ಇವರು ಶಿಕ್ಷಣ ತಜ್ಞರು ಪ್ರಾಧ್ಯಾಪಕರು ಆಗಿ ಕೆಲಸ ಮಾಡಿದಂತವರು ಕರ್ನಾಟಕದ ವಿಶ್ವವಿದ್ಯಾಲಯದಿಂದ ರಸಾಯನ ಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದವರು ನೂರಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ದೇಶ ವಿದೇಶಗಳಲ್ಲಿ ಪ್ರಕಟಿಸಿದವರು ಸೃಜನಶೀಲತೆ ಮುಂತಾದವುಗಳಲ್ಲಿ ಆಸಕ್ತಿ ಹೊಂದಿದವರಾಗಿರುತ್ತಾರೆ ಇವರು ತಮ್ಮ ಧನಾತ್ಮಕ ಚಿಂತನೆಗಳು ಮಾನವೀಯ ಮೌಲ್ಯಗಳ ಬಗ್ಗೆ ಬರಹಕೆ ಮತ್ತು ಉಪನ್ಯಾಸಗಳಿಗೆ ಭಾರತ ಮತ್ತು ವಿದೇಶಗಳಲ್ಲಿ ಹೆಚ್ಚು ಪರಿಚಿತರಾಗಿರುತ್ತಾರೆ ಇವರು ಬಿಗ್ ಬಾಸ್ಗೆ ಬಂದರೆ ಒಂದಿಷ್ಟು ಮೋರಲ್ ಸ್ಟೋರೀಸು ಮತ್ತು ಚಿಂತನೆಗಳು ಕೆಲವೊಂದು ಹಿತನುಡಿಗಳು ನಮಗೆ ಕೇಳಲು ಸಿಗುತ್ತವೆ ಹಿಂದಿನ ಸೀಸನ್ಗಳಲ್ಲಿ ದಿವಂಗತ ಶ್ರೀ ರವಿ ಬೆಳಗೆರೆಯವರು ಅವರು ಬಂದಿದ್ದರು ಸೊ ಅದೇ ರೀತಿ ಇವರನ್ನು ಸಹ ಕರೆಸಿ ಮನರಂಜಿಸಬೇಕೆಂದು ನಮ್ಮ ಆಶಯ ಹದಿನಾಲ್ಕನೇ ಕಂಟೆಸ್ಟೆಂಟ್ ಆಗಿ ಲೆಕ್ಕಿ ರೈಡರ್ ಲಕ್ಷ್ಮಣ ಗೋಸ್ವಾಮಿ ಇವರು ಸಾಮಾಜಿಕ ಕಳಕಳಿ ಇರುವ ವ್ಯಕ್ತಿ ಬೈಕ್ ರೈಡರ್ ತಮ್ಮ ಪ್ರಯಾಣದ ಜೊತೆಗೆ ದಾರಿಯಲ್ಲಿ ಬರುವ ಕೆಲವೊಂದಿಷ್ಟು ಸಾರ್ವಜನಿಕರ ಕಷ್ಟಗಳಿಗೆ ಸ್ಪಂದಿಸುವ ಕರುಣಾಮಯಿ ಪೆಟ್ರೋಲು ರಸ್ತೆ ಬದಿಯಲ್ಲಿರುವ ಹಸುಗಳಿಗೆ ತನ್ನ ಕೈಲಾದಷ್ಟು ಆಹಾರ ನೀಡುತ್ತಾರೆ ಶಾಲಾ ಮಕ್ಕಳಿಗೆ ಅನೇಕ ರೀತಿಯ ಸಹಕಾರ ಮಾಡುತ್ತಾರೆ ಇವರು ಬಿಗ್ ಬಾಸ್ ಗೆ ಬಂದರೆ ಇನ್ನೂ ಚೆನ್ನಾಗಿರುತ್ತದೆ ಹದಿನೈದನೇ ಕಂಟೆಸ್ಟೆಂಟ್ ಆಗಿ ಬರ್ತಕ್ಕಂಥವರು ಸ್ಪೆಷಲ್ ಹೀರೋಯಿನ್ ಕರಿಯಪ್ಪನ ಜೊತೆ ಕೆಮಿಸ್ಟ್ರಿ ತೋರಿಸಿ ಮಳೆ ಬಿಲ್ಲಲ್ಲಿ ಕಲರ್ಫುಲ್ ಆಗಿ ಮೆಂದು ಸಲಗಕ್ಕೆ ಜೊತೆಯಾದವಳೆ ಸಂಜನಾ ಆನಂದ್ ಅಂತ ಇವ್ರ ವಾಯ್ಸ್ ಕೇಳಬೇಕ್ರಿ ನೀವು ಮೆಲೋಡಿ ಮೆಲೋಡಿ ಮೆಲೋಡಿ